ಹಾಯ್ ಹಲೋ, ವೆಲ್ಕಮ್ ಟು ರೂಟ್ಸ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಹಿಂದಿನ ವೀಡಿಯೋಸ್ಗಳಲ್ಲಿ ಗೂಗಲ್ ಆ್ಯಡ್ ಅಕೌಂಟ್ ಕ್ರಿಯೇಷನ್ ಹೇಗೆ ಮಾಡುವುದಂತ ತಿಳಿಸ್ಕೊಟ್ಟಿದ್ದೇವೆ. ಸೊ ಇವಾಗ ಅದರ ಒಂದು ಫರ್ದರ್ ಪಾರ್ಟ್, ಗೂಗಲ್ ಆ್ಯಡ್ ಅಕೌಂಟಲ್ಲಿ ಗೂಗಲ್ ಸರ್ಚ್ ಆ್ಯಡ್ ಹೇಗೆ ಮಾಡುವುದಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಬಳಿ ಗೂಗಲ್ ಸರ್ಚ್ ಆ್ಯಡ್ ಮಾಡೋ ಮುಂಚೆ ಒಂದಿಷ್ಟು ಬೇಸಿಕ್ಸ್ ತಿಂಗಳು ಗೊತ್ತಿರಬೇಕು. ಸೊ ನಮಗೆ ಗೂಗಲ್ ಸರ್ಚ್ ಆ್ಯಡ್ ಮಾಡಬೇಕಂತ ಇದ್ದರೆ, ಸೊ ಮೊದಲಿಗೆ ನಮ್ಮ ಬಳಿ ವೆಬ್ಸೈಟ್ ಇರಬೇಕು. ಸೊ ನೆಕ್ಸ್ಟ್ ಥಿಂಗ್ ನಮ್ಮ ಬಳಿ ಏನಿರಬೇಕಂತ ಹೇಳಿದರೆ ಕೀವರ್ಡ್ಸ್ಗಳಿರಬೇಕು. ಕೀವರ್ಡ್ಸ್ ಅಂತ ಹೇಳಿದರೆ ವಾಟ್ ಯೂಸರ್ ಸರ್ಚ್, ಯೂಸರ್ ಹೇಗೆ ಸರ್ಚ್ ಮಾಡ್ತಾನೆ. ಸೊ ನೆಕ್ಸ್ಟು ನಮ್ಮ ಹತ್ರ ಟಾರ್ಗೆಟಿಂಗ್ ಕಂಡೀಷನ್ಸ್ಗಳಿರಬೇಕು. ಸೊ ಟಾರ್ಗೆಟಿಂಗ್ ಕಂಡೀಷನಲ್ಲಿ ನಮ್ಮ ಹತ್ತಿರ ಏನಿರಬೇಕಂತ ಹೇಳಿದರೆ ಅಲ್ಲಿ ಯಾವ ಲೊಕೇಶನ್ಗೆ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಥಿಂಗ್ ಎಷ್ಟು ಬಜೆಟ್ ಇಡ್ತಾ ಇದ್ದೀನಿ. ಬಜೆಟ್ ಅಂತ ಹೇಳಿದರೆ ಈ ಕ್ಯಾಂಪೇನ್ ರನ್ ಮಾಡಲಿಕ್ಕೆ ನಾನು ಎಷ್ಟು ಬಜೆಟ್ ಪೇ ಮಾಡ್ತಾ ಇದ್ದೀನಿ ಅದು ನಾವು ಅಸಂಪ್ಷನ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಎಷ್ಟು ಬಿಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಥಿಂಗ್ ನಮ್ಮ ಹತ್ರ ಏನಿರಬೇಕಂತ ಹೇಳಿದರೆ ಟೈಮ್ ಪಿರಿಯಡ್. ಸೊ ಯಾವ ಟೈಮಿಗೆ ನಾನು ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಯಾವ ಟೈಮಿಗೆ ಎಂಡ್ ಮಾಡ್ತೀನಿ. ಸೊ ಇದು ದ ಬೇಸಿಕ್ಸ್ ಥಿಂಗ್ ವಿಚ್ ವಿ ನೀಡ್ ನಾವು ಯಾವಾಗ ಸರ್ಚ್ ಆ್ಯಡ್ ಮಾಡ್ತೀವಿ. ಸೊ ಯಾವಾಗ ಸರ್ಚ್ ಆ್ಯಡ್ ಮಾಡಬೇಕು ಅಂದ್ಕೊಳ್ತೀವಲ್ಲ, ಸೊ ಆವಾಗ ನಮ್ಮ ಹತ್ತಿರ ಈ ಬೇಸಿಕ್ ಥಿಂಗ್ಸ್ ಇರಲೇಬೇಕು. ಮೊದಲಿಗೆ ವೆಬ್ಸೈಟ್ ಇರಲೇಬೇಕು. ವೆಬ್ಸೈಟ್ ಇಲ್ಲ ಅಂತ ಹೇಳಿದರೆ ಸರ್ಚ್ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ನಮ್ಮ ಬಳಿ ಕೀವರ್ಡ್ಸ್ ಇರಬೇಕು. ಕೀವರ್ಡ್ಸ್ ಅಂತ ಹೇಳಿದರೆ ಯೂಸರ್ ಹೇಗೆ ಸರ್ಚ್ ಮಾಡ್ತಾನೆ ಅವನ ಸೈಕಾಲಜಿ ಅರ್ಥ ಮಾಡಿಕೊಂಡು ನಾನು ಒಂದಿಷ್ಟು ಕೀವರ್ಡ್ಸನ್ನು ಸೆಟ್ ಮಾಡಬೇಕು. ಆ್ಯಂಡ್ ಟಾರ್ಗೆಟಿಂಗ್ ಕಂಡೀಷನ್ಸ್, ಲೊಕೇಶನ್ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಬಿಡ್ಡಿಂಗ್ ಆಗಿರ್ಬೋದು. ನೆಕ್ಸ್ಟ್ ಟೈಮ್ ಪಿರಿಯಡ್, ನಾನು ಕ್ಯಾಂಪೇನ್ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಕ್ಯಾಂಪೇನ್ ಯಾವಾಗ ಎಂಡ್ ಮಾಡ್ತೀನಿ. ಸೊ ಇದಿಷ್ಟು ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಸೀದಾ ಇದೆಲ್ಲ ನಮ್ಮ ಬಳಿ ಇದ್ದ ಮೇಲೆ ಗೂಗಲ್ ಆ್ಯಡ್ ಅಕೌಂಟ್ ಕ್ರಿಯೇಷನ್ ಆಲ್ರೆಡಿ ಮಾಡಿರಬೇಕು. ಸೊ ಅದರಲ್ಲಿ ಇಲ್ಲಿ ಕ್ರಿಯೇಟ್ ಆಪ್ಷನ್ಸ್ ಇದೆ. ಕ್ರಿಯೇಟಲ್ಲಿ ಕ್ಯಾಂಪೇನ್ ಕೊಡಬೇಕು. ಇಲ್ಲಿ ಆಬ್ಜೆಕ್ಟಿವ್ ವೆಬ್ಸೈಟ್ ಟ್ರಾಫಿಕ್ ಇಡಬೇಕು ಆ್ಯಂಡ್ ಕ್ಯಾಂಪೇನ್ ಟೈಪ್ ಸರ್ಚ್ ಕೊಡಬೇಕು. ಆ್ಯಂಡು ನಮ್ಮ ಲ್ಯಾಂಡಿಂಗ್ ಪೇಜ್ URL ಹಾಕಬೇಕು. ಯಾವ ಪೇಜು ನಮ್ಮ ಸರ್ಚ್ ಆಡಿಗೆ ರ್ಯಾಂಕ್ ಆಗಬೇಕು ಅನ್ನೋದು ನಾವು ಅಲ್ಲಿ ತಿಳಿಸ್ಬೇಕು ಅವರಿಗೆ. ಸೊ ನಮ್ಮ ಲ್ಯಾಂಡಿಂಗ್ ಪೇಜ್ ಇವಾಗ ನನ್ನ ಬಳಿ ನಿಮಗೆ ಎಕ್ಸಾಂಪಲ್ ಕೊಡಲಿಕ್ಕೆ ನಾನು ಜಸ್ಟ್ ಒಂದು ರ್ಯಾಂಡಮ್ ಆಗಿ www.demo.com ಅಂತ ಹಾಕ್ತಾ ಇದ್ದೀನಿ. ನನ್ನ ಆ್ಯಡ್ ಕಾಪಿಯಲ್ಲಿ ಯಾವ ಪೇಜು ಶೋ ಆಗಬೇಕು ಸರ್ಚ್ ಇಂಜಿನ್ ರಿಸಲ್ಟ್ ಪೇಜಲ್ಲಿ, ಸೊ ಅನ್ನೋದು ನಾನು ಮೊದಲೇ ಡಿಟರ್ಮೈನ್ ಮಾಡಬೇಕು. ಸೊ ಆ ಪೇಜಿನ URL ನಾನಿಲ್ಲಿ ಹಾಕ್ತಾ ಇದ್ದೀನಿ. ಆಯಿತಾ, ಇಲ್ಲಿ ಸೆಲೆಕ್ಟ್ ದ ವೇ ಯು ಹ್ಯಾಡ್ ಲೈಕ್ ಟು ರೀಚ್ ಯುವರ್ ಗೋಲ್. ಎಲ್ಲಿಗೆ ರೀಚ್ ಮಾಡಬೇಕು, ಯಾವ ಪೇಜಿಗೆ ನಾನು ರೀಚ್ ಮಾಡಬೇಕು, ಆ ಪೇಜಿನ URLನ ಇಲ್ಲಿ ಲಿಂಕನ್ನು ನಾನು ಹಾಕಬೇಕು. ನೆಕ್ಸ್ಟು ಇಲ್ಲಿ ಕ್ಯಾಂಪೇನ್ ನೇಮನ್ನು ಕೊಡಬೇಕು. ರ್ಯಾಂಡಮ್ ಆಗಿ ನನ್ನ ಐಡೆಂಟಿಫಿಕೇಷನ್ಗೆ ಸರ್ಚ್ ಆ್ಯಡ್ ಅಂತ ಕೊಡ್ತಾ ಇದ್ದೀನಿ. ಇದು ಫಾರ್ ನನ್ನ ಅಸಂಪ್ಷನ್ಗೆ. ನೆಕ್ಸ್ಟ್ ಕಂಟಿನ್ಯೂ ಕೊಟ್ಟು ಇದು ಪೇಜ್ ವ್ಯೂನ ಆನ್ ಮಾಡಿಕೊಳ್ಳಿ. ಅಗ್ರಿ ಆ್ಯಂಡ್ ಕಂಟಿನ್ಯೂ ಕೊಡಿ. ನೆಕ್ಸ್ಟು ಕನ್ವರ್ಷನ್ ಫ್ಯಾಕ್ಟರ್ಸ್ ಕೇಳ್ತಾ ಇದ್ದಾರೆ. ಸೊ ಬಿಡ್ಡಿಂಗು ಇಲ್ಲಿ ನಾನು ಮೊದಲಿಂದಾಗಿ ಅಂದರೆ ಇಲ್ಲಿ ನಾನು ಹೆಸ ಮೊದಲನೇ ಸಲ ಕ್ಯಾಂಪೇನ್ ರನ್ ಮಾಡೋದ್ರಿಂದ ನಾನು ಕ್ಲಿಕ್ಕಿಗೆ ಆಪ್ಷನ್ ಕೊಡ್ತೀನಿ. ಆ್ಯಂಡ್ ಇಲ್ಲಿ ಸೆಟ್ ಮ್ಯಾಕ್ಸಿಮಮ್ ಕಾಸ್ಟ್ ಪರ್ ಕ್ಲಿಕ್ ಅಂತ ಇದೆ. ಆ್ಯಂಡ್ ಒಂದು ಕ್ಲಿಕ್ಕಿಗೆ ನಾನು ಎಷ್ಟು ಕೊಡ್ತೀನಂತ ಇವಾಗ ಗೂಗಲ್ ಆ್ಯಡ್ ಅಕೌಂಟ್ನವ್ರಿಗೆ ನಾವು ಹೇಳಬೇಕು ಅಂತ ಹೇಳಿದರೆ ಒಂದು ಕ್ಲಿಕ್ಕಿಗೆ ಎಷ್ಟು ಪೇ ಮಾಡ್ತೀನಿ. ನಾನು ಒಂದು 50 rupees ಇಡ್ತೇನೆ. ಇದು ಏನಂತ ಹೇಳಿದರೆ, ಸೊ ಒಂದು ಕ್ಲಿಕ್ಕು ಯೂಸರ್ ಬಂದು ಒಂದು ಸಲ ನಾನು ಆ್ಯಡ್ ಕಾಪಿ ಕ್ಲಿಕ್ ಮಾಡಿದರೆ ಸೊ ನಾನು 50 rupees ನಿಮಗೆ ಕೊಡ್ತೀನಿ ಅಂತ ನಾನು ಬಿಡ್ ಮಾಡುವಂಥದ್ದು. ಸೊ ಇದು ಬಿಡ್ಡಿಂಗ್ ಸ್ಟ್ರಾಟಜಿ ಸೆಟ್ ಆದಮೇಲೆ ನೆಕ್ಸ್ಟ್ ಕೊಡಬೇಕು. ಇಲ್ಲಿ ಸರ್ಚ್ ನೆಟ್ವರ್ಕ್ ಮತ್ತು ಡಿಸ್ಪ್ಲೇ ನೆಟ್ವರ್ಕನ್ನು ಆಫ್ ಮಾಡ್ಕೊಳ್ಬೇಕು. ಯಾಕಂತೇಳಿದರೆ ನನಗೆ ಆ ಕಂಡೀಷನ್ ಶೋ ಮಾಡೋದು ಬೇಡ. ಯಾಕಂತೇಳಿದರೆ ಆ್ಯಡ್ಸ್ ಕ್ಯಾನ್ ಅಪಿಯರ್ಸ್ ನಿಯರ್ ಗೂಗಲ್ ಸರ್ಚ್ ರಿಸಲ್ಟ್ ಅಂತ ಹೇಳಿದರೆ ಕೆಲವೊಂದು ವೆಬ್ಸೈಟ್ಗಳು ಸರ್ಚ್ ಇಂಜಿನ್ ಜೊತೆ ಇಂಟಿಗ್ರೇಟ್ ಆಗಿರುತ್ತೆ, ಅಂಥ ವೆಬ್ಸೈಟ್ಸ್ಗಳಲ್ಲಿ ನಾನು ಆ್ಯಡ್ ಕಾಪಿ ಶೋ ಆಗೋದು ಬೇಡ. ಇವರು ನಮಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಡಿಷನಲ್ ಕನ್ವರ್ಷನ್ ಇದೆ. ಸೊ ನಿಮಗೆ ಲೋ ಕಾಸ್ಟಲ್ಲಿ ನಾವು ಡಿಸ್ಪ್ಲೇ ಆ್ಯಡನ್ನು ಸರ್ಚ್ ಆ್ಯಡ್ಕ್ಕಿಂತ ಲೋ ಕಾಸ್ಟಲ್ಲಿ ಡಿಸ್ಪ್ಲೇ ಆ್ಯಡನ್ನು ವೆರಿ ಎಫೆಕ್ಟಿವ್ ಆಗಿ ಶೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಸರ್ಚ್ ಆ್ಯಡ್ ಮಾಡಲಿಕ್ಕೆ ಬಂದಿರೋದ್ರಿಂದ ನನಗೆ ಡಿಸ್ಪ್ಲೇ ನೆಟ್ವರ್ಕ್ ಸದ್ಯಕ್ಕೆ ಬೇಕಾಗಿಲ್ಲ. ಆ್ಯಂಡ್ ಸರ್ಚ್ ನೆಟ್ವರ್ಕ್ ಕೂಡ ಇಲ್ಲಿ ನನಗೆ ಅವಶ್ಯಕತೆ ಇಲ್ಲ. ಸೊ ಇದನ್ನೇ ಡಿಸೇಬಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೊಕೇಶನ್, ಸೊ ನೀವು ಇಂಡ್ಯಾದಲ್ಲಿದ್ದರೆ ಇಂಡ್ಯಾ ಅಂತ ಹಾಕಿ, ಕರ್ನಾಟಕ ಅಥವಾ ಇಂಡ್ಯಾದ ಒಳಗಡೆ ಯಾವುದಾದ್ರೂ ಲೊಕೇಶನ್ ಸೆಟ್ ಮಾಡಬೇಕು, ಆ ಲೊಕೇಶನ್ ಆಪ್ಷನ್ ಇದೆ. ಇಲ್ಲಿ ಪ್ರೆಸೆನ್ಸ್ ಆಲ್ರೆಡಿ ನಿಮ್ಮ ಲೊಕೇಶನಿಗೆ ಇಂಟ್ರೆಸ್ಟ್ ತೋರಿಸುವವ್ರನ್ನ ಟಾರ್ಗೆಟ್ ಮಾಡಬೇಕು ಅಥವಾ ಆಲ್ರೆಡಿ ನಿಮ್ಮ ಲೊಕೇಶನಲ್ಲಿ ಇರುವ ಜನರಿಗೆ ನೀವು ರೀಚ್ ಮಾಡಬೇಕು ನಿಮ್ಮ ಆ್ಯಡ್ ಕಾಪಿನ, ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಆಪ್ಷನ್ನ.
ಸೊ ರೆಕಮೆಂಡೆಡ್ ಆಲ್ರೆಡಿ ನಿಮ್ಮ ಪೀಪಲ್ ಇನ್ ರೆಗ್ಯುಲರ್ಲಿ ಇನ್ ಆರ್ ಹೂ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಇನ್ ಟಾರ್ಗೆಟೆಡ್ ಲೊಕೇಶನ್ಸ್. ರೆಗ್ಯುಲರ್ಲಿ ಬರ್ತಾ ಇದ್ದಾರೆ ಮತ್ತು ನಿಮ್ಮ ಟಾರ್ಗೆಟ್ ಲೊಕೇಶನ್ ಇಂಟ್ರೆಸ್ಟ್ ಇರುವವರಿಗೆ ನಿಮ್ಮ ಆ್ಯಡ್ ಕಾಪಿ ತೋರಿಸ್ಬೇಕಾ, ಅಥವಾ ಪೀಪಲ್ ರೆಗ್ಯುಲರ್ಲಿ ಇನ್ನೋ ಟಾರ್ಗೆಟ್ ಲೊಕೇಶನ್ ಆಲ್ರೆಡಿ ನಿಮ್ಮ ಟಾರ್ಗೆಟ್ ಲೊಕೇಶನ್ ಇರುವ ಪೀಪಲಿಗೆ ಶೋ ಆಗಬೇಕಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಬಟ್ ರೆಕಮೆಂಡೆಡೇ ಚೂಸ್ ಮಾಡಿ ಹೂ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಇನ್ ಯುವರ್ ಟಾರ್ಗೆಟೆಡ್ ಲೊಕೇಶನ್ಸ್ ಆ್ಯಂಡ್ ರೆಗ್ಯುಲರ್ಲಿ ಇನ್ ಬರ್ತಾ ಇದ್ದಾರೆ ಮತ್ತು ನಿಮ್ಮ ಟಾರ್ಗೆಟೆಡ್ ಲೊಕೇಶನಿಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಸೊ ಆ ಲೊಕೇಶನ್ ರೆಕಮೆಂಡೆಡ್ ಏನಿದೆ ಅದಕ್ಕೆ ಚೂಸ್ ಮಾಡಿ. ಸೊ ಆ ಆಪ್ಷನ್ನ ಚೂಸ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಕೇಳ್ತಾ ಇದ್ದಾರೆ. ಸೊ ವಾಟ್ ಕಸ್ಟಮರ್ ಸ್ಪೀಕ್ ಅಂತ. ಸೊ ಲ್ಯಾಂಗ್ವೇಜ್ ಏನು ಬೇಕಾದರೂ ಸೆಟ್ ಮಾಡಿ. ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು, ಸದ್ಯಕ್ಕೆ ನಾನು ಇಂಗ್ಲೀಷ್ ಕನ್ನಡ ಸೆಟ್ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಆಡಿಯನ್ಸ್ ಸೆಗ್ಮೆಂಟ್ ಕೇಳ್ತಾ ಇದ್ದಾರೆ. ಆ್ಯಂಡ್ ಆಡಿಯನ್ಸ್ ಸೆಗ್ಮೆಂಟ್ ಇಲ್ಲಿ ಕಂಪ್ಲೀಟ್ ಆಪ್ಷನ್ ಆಗಿರ್ತದೆ. ಆ್ಯಂಡ್ ಸರ್ಚ್ ಆ್ಯಡಲ್ಲಿ ಯಾವುದೇ ರೀತಿ ಏಜ್ ರೆಸ್ಟ್ರಿಕ್ಷನ್ಸ್ಗಳು ಇರಲ್ಲ. ಇವಾಗ ನಾವು ಫೇಸ್ಬುಕ್ ಮೆಟಾ ಕ್ಯಾಂಪೇನ್ ರನ್ ಮಾಡುವಾಗ ಅಲ್ಲಿ ಒಂದಿಷ್ಟು ಏಜ್ ಕ್ಯಾಟಗರಿನ ಸೆಟ್ ಮಾಡ್ತೀವಿ, ಬಿಲೋ 18, ಎಬೋ 18. ಬಟ್ ಇಲ್ಲಿ ಆ ಥರ ಯಾವ ಕಾನ್ಸೆಪ್ಟ್ಸ್ ಕೂಡ ಇರಲ್ಲ, ಬಿಕಾಸ್ ಸರ್ಚ್ ಆ್ಯಡ್ ಯಾರು ಕೂಡ ಬಂದು ಸರ್ಚ್ ಮಾಡ್ಬೋದು. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಆಪ್ಷನಲ್ ಆಗಿರ್ತದೆ. ಮತ್ತು ನಾವು ಮ್ಯಾನ್ವಲಿಗೆ ಯಾವುದೇ ಒಂದು ಡೆಮೊಗ್ರಫಿಗಳನ್ನು ಇಂಟ್ರೆಸ್ಟ್ಗಳನ್ನು ಸೆಟ್ ಮಾಡಲಿಕ್ಕಾಗಲ್ಲ. ಅವ್ರು ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದನ್ನು ನಾವು ಸೆಟ್ ಮಾಡ್ಕೊಳ್ಬೇಕು. ಮತ್ತು ಏನಂತ ಹೇಳಿದರೆ ಇಲ್ಲಿ ಯಾವುದೇ ರೀತಿ ಏಜ್ ರೆಸ್ಟ್ರಿಕ್ಷನ್ ಇರಲ್ಲ. ಇಲ್ಲಿ ಹೂ ಆರ್ ದೇ ಕೇಳ್ತಿದ್ದಾರೆ ಬ್ರೌಸಲ್ಲಿ ಟಾರ್ಗೆಟಿಂಗ್ ಆಡಿಯನ್ಸ್ ಸೆಗ್ಮೆಂಟಲ್ಲಿ ಹೂ ಆರ್ ದೇ ಕೇಳ್ತಿದ್ದಾರೆ ಅವರ ಕಂಪ್ಲೀಟ್ ಡೆಮೊಗ್ರಫಿ, ಇಂಟ್ರೆಸ್ಟು ಆ್ಯಂಡ್ ಅವರ ವರ್ಕಿಂಗ್ ಸೆಗ್ಮೆಂಟು, ಅದನ್ನೆಲ್ಲ ನೀವು ಡಿಟರ್ಮೈನ್ ಮಾಡುವಂಥದ್ದು. ಇನ್ನು ರ್ಯಾಂಡಮ್ ಆಗಿ ಮಾಡ್ತಾ ಇದ್ದಾನೆ ಡಿಟೇಲ್ ಡೆಮೊಗ್ರಾಫಿಕ್ಸ್ ಅಂತ. ಇವಾಗ ಇಲ್ಲಿ ಅಸಂಪ್ಷನ್ ಮಾಡ್ಕೊಳ್ಬೇಕು. ಸೊ ನಮ್ಮ ಕಸ್ಟಮರ್ ಹೀಗಿರ್ಬೋದಂತ, ಅವರ ಪೇರೆಂಟಲ್ ಸ್ಟೇಟಸ್ ಯಾವುದಿರ್ಬೋದು, ಟೀನ್ ಪೇರೆಂಟ್ ಆಫ್ ಟೀನ್ಸ್ ಆಗಿರ್ಬೋದಾ, ಇದು ನಾನು ಒಂದು ಸೆಟ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಅವ್ರ ಮ್ಯಾರಿಟಲ್ ಸ್ಟೇಟಸ್, ಅವ್ರ ರಿಲೇಷನ್ಶಿಪ್ಪಲ್ಲಿದ್ದಾರಾ, ಸಿಂಗಲ್ ಆಗಿದ್ದಾರಾ ಅಥವಾ ಏನು ಅಂತ ನೀವು ಸೆಟ್ ಮಾಡಬೇಕು. ಆ್ಯಂಡ್ ಅವ್ರ ಎಜುಕೇಷನ್, ಹೋಮ್ ಓನರ್ಶಿಪ್ ಸ್ಟೇಟಸ್ ಅಂತ ಇದೆ. ಸೊ ಇದನ್ನು ನಾವು ಸೆಟ್ ಮಾಡಬೇಕು, ಆಯಿತಾ. ನೆಕ್ಸ್ಟ್ ಇದಾದಮೇಲೆ ಈಗ ಡೆಮೊಗ್ರಫಿ ಸೆಟ್ ಮಾಡಿದೆ. ಡೆಮೊಗ್ರಫಿ ಅಂತ ಹೇಳಿದ್ರೆ ಕಂಪ್ಲೀಟ್ ಏಜ್, ಜೆಂಡರ್ ಆ್ಯಂಡ್ ಅವರ ಬಿಹೇವಿಯರ್ ಆಗಿರ್ಬೋದು, ಸ್ವೀಟ್ ಪೇನ್ ಆ್ಯಂಡ್ ಕಂಪ್ಲೀಟ್ ಅವರ ಒಂದು ಅವರನ್ನು ಒಂದು ಡಿಟರ್ಮೈನ್ ಮಾಡುವಂಥ ಡೆಮೊಗ್ರಫಿಯಲ್ಲಿ ಡಿಟರ್ಮೈನ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಅವರ ಇಂಟ್ರೆಸ್ಟ್ ಯಾವುದರಲ್ಲಿದೆ ಅಂತ, ಆ ಕಸ್ಟಮರ್ನ ಇಂಟ್ರೆಸ್ಟ್ ಯಾವ ಥರ ಇರ್ಬೋದು ಅಂತ ನಾನು ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಅಸಂಪ್ಷನ್ ಮಾಡಿಕೊಂಡು ಸೆಟ್ ಮಾಡಬೇಕು. ಆ್ಯಂಡ್ ಅವ್ರ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಯಾವ ಕಂಡೀಷನಲ್ಲಿದೆ, ಬ್ಯಾಂಕ್ಸ್ ಆನ್ಲೈನಲ್ಲಿ ಇದು ಮಾಡ್ತಾ ಇದ್ದಾರೆ ಅಥವಾ ಬ್ಯೂಟಿ ಆ್ಯಂಡ್ ವೆಲ್ನೆಸ್ಸಲ್ಲಿ, ಫ್ರೀಕ್ವೆಂಟ್ಲಿ ವಿಸಿಟ್ ಸಲೂನ. ಸೊ ಇದನ್ನೆಲ್ಲ ನಾನು ಸೆಟ್ ಮಾಡಬೇಕು, ಒಂದು ಆಡಿಯನ್ಸ್ ಸೆಗ್ಮೆಂಟನ್ನು ಇಲ್ಲಿ ಸೆಟ್ ಮಾಡಬೇಕು ನಾನು, ಆಯಿತಾ. ಆಡಿಯನ್ಸ್ ಸೆಗ್ಮೆಂಟನ್ನು ಸೆಟ್ ಮಾಡಬೇಕು. ಬೇಕಾದರೆ ಇಲ್ಲಿ ನ್ಯೂಸ್ ಸೆಗ್ಮೆಂಟ್ ಇದಾದಮೇಲೆ ಮತ್ತೊಂದು ನ್ಯೂಸ್ ಸೆಗ್ಮೆಂಟ್ ಕೂಡ ಸೆಟ್ ಮಾಡ್ಬೋದು. ಸೊ ಎಷ್ಟು ಸಹ ಮಾಡ್ಬೋದು. ಸೊ ನಾನು ಒಂದು ನಿಮಗೆ ಎಕ್ಸಾಂಪಲಿಗೋಸ್ಕರ ಒಂದು ಆಡಿಯನ್ಸ್ ಸೆಗ್ಮೆಂಟನ್ನು ಸೆಟ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಆ್ಯಂಡ್ ವಾಟ್ ದೇ ಆರ್ ಆ್ಯಕ್ಟಿವ್ಲಿ ರಿಸರ್ಚಿಂಗ್ ಆರ್ ಪ್ಲ್ಯಾನಿಂಗ್. ಸೊ ಅವರು ಏನು ಸದ್ಯಕ್ಕೆ ರಿಸರ್ಚ್ ಮಾಡ್ತಾ ಇದ್ದಾರೆ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ, ಸೊ ಅದು ಕೂಡ ನೀವು ಇಲ್ಲಿ ಸೆಟ್ ಮಾಡ್ಬೋದು. ನಾನು ಆರ್ಟ್ ಅಂತ ಹಾಕಿದೆ. ಆ್ಯಂಡ್ ಹೌ ದೇ ಆರ್ ಇಂಟ್ರಾಕ್ಟೆಡ್ ವಿತ್ ಯುವರ್ ಬಿಸ್ನೆಸ್, ನಿಮ್ಮ ಬಿಸ್ನೆಸ್ಸಿಗೆ ಹೇಗೆ ಇಂಟ್ರಾಕ್ಟ್ ಮಾಡಿದ್ದಾರೆ. ಸೊ ಅವ್ರದ್ದು ಕಸ್ಟಮರ್ ಲಿಸ್ಟ್ ಇದ್ದರೆ ಕಸ್ಟಮರ್ ಲಿಸ್ಟ್ ಹಾಕಬೇಕು, ಅಥವಾ ಯೂಟ್ಯೂಬ್ ಯೂಸರ್ಸಾ, ಗೂಗಲ್ ಅನಾಲಿಟಿಕ್ಸ್. ಸೊ ನಿಮ್ಮ ಹತ್ರ ಕಸ್ಟಮರ್ ಲೀಸ್ಟ್ ಇದ್ದರೆ, ಆಲ್ರೆಡಿ ಲೀಡ್ ಇದ್ದರೆ ಅವ್ರದ್ದು ಲೀಡನ್ನು ಇಲ್ಲಿ ಹಾಕಬೇಕು. ಆ್ಯಂಡ್ ಆಲ್ರೆಡಿ ನಿಮ್ಮ ಲೀಡ್ ಸಬ್ಮಿಟ್ ಆಗಿದ್ದರೆ, ಲೀಡ್ ಫಾರ್ಮೇಟ್ ಇದ್ದರೆ ಅದನ್ನು ಹಾಕ್ಬೋದು. ಯೂಟ್ಯೂಬ್ ಯೂಸರ್ಸ್ ಇದ್ದರೆ ಯೂಟ್ಯೂಬ್ ಯೂಸರ್ಸ್ದು ಹಾಕ್ಬೋದು. ಆ್ಯಂಡ್ ಸೆಟ್ ಮಾಡಿ ನ್ಯೂಸ್ ಸೆಗ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಅದು ಒಂದು ನ್ಯೂ ಸೆಗ್ಮೆಂಟಾಗಿ ಇಲ್ಲಿ ಈ ಆಡಿಯನ್ಸ್ ಸೆಗ್ಮೆಂಟಿಗೆ ಬರ್ತದೆ. ಆ್ಯಂಡ್ ಟೋಟಲ್ ಇವರ್ ಕಂಬೈನ್ಡ್ ಆಡಿಯನ್ಸ್ ಸೆಗ್ಮೆಂಟ್, ಕಂಬೈನ್ಡ್ ಆಗಿ ಒಂದು ಆಡಿಯನ್ಸ್ ಸೆಗ್ಮೆಂಟ್ ಸಿಗ್ತದೆ ಇದರಲ್ಲಿ, ಆಯಿತಾ. ಸೊ ಇದು ಒನ್ ಟೈಪ್ ಆಫ್ ಆಡಿಯನ್ಸ್ ಸೆಗ್ಮೆಂಟ್ ನೀವು ಸೆಟ್ ಮಾಡಿದ್ದೀರಾ. ಸೊ ಇದೇ ರೀತಿ ನ್ಯೂ ಸೆಗ್ಮೆಂಟ್ಸ್ಗಳನ್ನು ಸೆಟ್ ಮಾಡ್ತಾ ಹೋಗ್ಬೋದು, ಆಡಿಯನ್ಸ್ ಸೆಗ್ಮೆಂಟನ್ನು ಸೆಟ್ ಮಾಡ್ತಾ ಹೋಗ್ಬೋದು. ಇದು ನೀವು ಅಸಂಪ್ಷನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ತಿರುವಂಥ ಆಡಿಯನ್ಸ್ಗಳು ಈ ಥರ ಇರ್ಬೋದು ನಿಮ್ಮ ಆಡಿಯನ್ಸ್ ಅಂತ. ಸೊ ನೆಕ್ಸ್ಟು ಟಾರ್ಗೆಟಿಂಗ್ ಕ್ಯಾಂಪೇನ್ ರೆಕಮೆಂಡೆಡ್ ಇದೆ, ರೆಕಮೆಂಡೆಡ್ ಹಾಕಿ. ನೆಕ್ಸ್ಟು ಇಲ್ಲಿ ಮೋರ್ ಸೆಟ್ಟಿಂಗಲ್ಲಿ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಇದೆ. ಆ್ಯಂಡ್ ಆ್ಯಡ್ ರೊಟೇಷನ್ ಇದೆ. ಆ್ಯಡ್ ರೊಟೇಷನ್ ಪ್ರಿಫರ್ ಬೆಸ್ಟ್ ಪರ್ಫಾರ್ಮಿಂಗ್ ಆ್ಯಡ್ಸ್ ಹೇಳಿ. ಆ್ಯಂಡ್ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಯಾವಾಗ ಅಂತ ಇಡಿ. ಮಿನಿಮಮ್ 10-20 ಡೇಸ್ ಇಟ್ಟಿದ್ರೆ ಬೆಸ್ಟು. ಆವಾಗ ಕೆಲವೊಂದು ಸಮ್ ಕಸ್ಟಮರ್ಸ್ ಬಂದು ನಿಮ್ಮ ಆ್ಯಡ್ ಕಾಪಿಗೆ ಕ್ಲಿಕ್ ಮಾಡಿ ಕೆಲವೊಂದು ಕನ್ವರ್ಷನ್ ಆ್ಯಕ್ಟಿವಿಟೀಸ್ಗಳಾದರೆ ನಿಮಗೆ ಒಂದು ಫೈನಲ್ ಆಗಿ ಅನಾಲಿಸಿಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಕ್ಯಾಂಪೇನ್ನ. ಸೊ ಶಾರ್ಟ್ ಡ್ಯೂರೇಷನ್ ಇಟ್ಟರೆ ಅಷ್ಟು ರಿಸಲ್ಟ್ ಕೂಡ ಚೆನ್ನಾಗಿ ಬರೋಲ್ಲ. ಮತ್ತು ನಿಮಗೆ ಅನಾಲಿಸಿಸ್ ಮಾಡಲಿಕ್ಕೆ ಆ್ಯಂಡ್ ಕನ್ವರ್ಷನ್ ಫ್ಯಾಕ್ಟರ್ಸ್ಗಳನ್ನು ತಿಳಿಲಿಕ್ಕೆ ಆ್ಯಂಡ್ ಆ್ಯಡಿಗೆ ಎಷ್ಟು ರಿಟರ್ನ್ ಬಂದಿದೆ ಆ್ಯಂಡ್ ಆ ತರಹ ಬಿಡ್ಡಿಂಗ್ ಫ್ಯಾಕ್ಟರ್ಸ್ಗಳನ್ನು ನಿಮಗೆ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಒಂದು 15-20 ಡೇಸ್ ರನ್ ಮಾಡಿದರೆ ಬೆಸ್ಟ್ ಇರ್ತದೆ. ಸೊ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್
10 to 20 days ಮಿನಿಮಮ್ ಇರಬೇಕು. ಸೊ ಆ ರೀತಿ ಸೆಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಆಲ್ರೆಡಿ ನಾನು ಫಸ್ಟಿಗೆ ಕೊಟ್ಟಿರುವ ಲ್ಯಾಂಡಿಂಗ್ ಪೇಜ್ ಲಿಂಕ್ ಇದೆ ಅಲ್ಲ, ಸೊ www.demo.com ಅಂತ ಕೊಟ್ಟಿದ್ದೆ. ನಿಮ್ಮ ಹತ್ರ ಯಾವುದು ರೆಸ್ಟೋರೆಂಟ್ ಇದ್ರೆ, ಇವಾಗ ಕುರ್ಗ್ ರೆಸ್ಟೋರೆಂಟ್ ಅಥವಾ ಸಮಥಿಂಗ್ ಏನಾದರೂ ಇದ್ದರೆ, ಸೊ ಕುರ್ಗ್ ರೆಸ್ಟೋರೆಂಟ್ .com ಅಂತ ನಿಮ್ಮ ಡೊಮೈನನ್ನು ಅಲ್ಲಿ ಪೇಸ್ಟ್ ಮಾಡಿ. ಆ್ಯಂಡ್ ಇಲ್ಲಿ ಆಲ್ರೆಡಿ ನಾನು ಹೇಳಿದ ಹಾಗೆ ಕೀವರ್ಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದೆ. ವಾಟ್ ಯೂಸರ್ ಸರ್ಚ್, ಯೂಸರ್ ಹೇಗೆ ಸರ್ಚ್ ಮಾಡ್ತಾನೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಉಡುಪಿಯಲ್ಲೇ ಒಂದು ಮಲ್ನಾಡ್ ದೊಣ್ಣೆ ಬಿರಿಯಾನಿ ಅಂತ ಇದ್ದರೆ, ಸೊ ಅದಕ್ಕೆ ಜನರು ಹೇಗೆಲ್ಲ ಸರ್ಚ್ ಕೊಟ್ಟು ಅಲ್ಲಿಗೆ ಬರ್ಬೋದು. ಕೆಲವರು ಬೆಸ್ಟ್ ದೊಣ್ಣೆ ಬಿರಿಯಾನಿನ ಉಡುಪಿ ಅಂತ ಕೊಡ್ತಾರೆ, ಅಥವಾ ಕೆಲವರು ಬೆಸ್ಟ್ ಆ್ಯಂಬಿಯನ್ಸ್ ರೆಸ್ಟೋರೆಂಟಿನ ಉಡುಪಿ ಅಂತ ಕೊಡ್ತಾರೆ, ಇನ್ನು ಕೆಲವರು ವೇರ್ ವಿಲ್ ಗೆಟ್ ಅ ಬೆಸ್ಟ್ ದೊಣ್ಣೆ ಬಿರಿಯಾನಿ ಉಡುಪಿ ಅಂತ ಕೊಡ್ತಾರೆ, ಅಥವಾ ದೊಣ್ಣೆ ಬಿರಿಯಾನಿ ಸ್ಪೆಷಲ್ ಸೆಂಟರ್ನ ಉಡುಪಿ. ಈ ಥರ ಎಲ್ಲ ಕೀವರ್ಡ್ಸ್ಗಳನ್ನು ಕೊಟ್ಟು ಜನರು ಬರ್ತಾರೆ ಒಂದು ರೆಸ್ಟೋರೆಂಟಿಗೆ ಅಥವಾ ಒಂದು ಬಿಸ್ನೆಸ್ಸಿಗೆ. ಸೊ ಕೀವರ್ಡ್ಸ್ ಅಂದರೆ ಅದೇ, ಜನರು ಹೇಗೆ ಥಿಂಕ್ ಮಾಡ್ತಾರೆ ಆ್ಯಂಡ್ ಅವರ ಸರ್ಚ್ ಟರ್ಮ್ ಹೇಗಿರ್ಬೋದು. ನಾನು ಒಂದು ಎಸಂಪ್ಷನ್ ಕೊಟ್ಕೊಂಡು ನನ್ನ ಬಿಸ್ನೆಸ್ಸಿಗೆ ಈ ಥರ ಎಲ್ಲ ಜನರು ಸರ್ಚ್ ಕೊಟ್ಟು ಬರ್ಬೋದು ಅಂತ ನಾನು ಎಸ್ಯೂಮ್ ಮಾಡಿ ಒಂದು ಕೀವರ್ಡ್ಸನ್ನು ಸೆಟ್ ಮಾಡ್ತೀನಿ. ಆ್ಯಂಡ್ ಆ ಕೀವರ್ಡ್ಸ್ ಕ್ವಾಲಿಟಿ ಎಲ್ಲ ನೋಡಲಿಕ್ಕೆ ತುಂಬ ತುಂಬ ಟೂಲ್ಸ್ಗಳೆಲ್ಲ ಇದೆ. ಸ್ಯಾಮ್ ರಶಲ್ಲೆಲ್ಲ ನೋಡ್ಬೋದು, ಅಥವಾ ಗೂಗಲ್ ಆ್ಯಡ್ಸ್ ಇನ್ಬಿಲ್ಟಲ್ಲೇ ಕೀವರ್ಡ್ ಪ್ಲಾನಿಂಗಲ್ಲಿದೆ, ಅಲ್ಲಿ ಅದರ ಕಾಂಪಿಟೇಷನ್ ಕ್ವೆರಿ ಎಷ್ಟು ಸರ್ಚ್ ಕ್ವೆರಿ ಇದೆ ಅದೆಲ್ಲ ನೀವು ಚೆಕ್ ಮಾಡ್ಬೋದು. ಸೊ ಇಲ್ಲಿ ಕೀವರ್ಡ್ಸನ್ನು ಮಿನಿಮಮ್ 10 ಕೀವರ್ಡ್ಸ್ ಇದ್ದರೆ ಬೆಸ್ಟು. ಸೊ ಮಿನಿಮಮ್ 10 ಕೀವರ್ಡ್ಸ್ಗಳನ್ನು ಇಲ್ಲಿ ಹಾಕಿ. ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟು ಇಲ್ಲಿ ಫೈನಲ್ URL ಹಾಕಿ. ಸೊ ನಿಮ್ಮದು ವೆಬ್ಸೈಟಿನ ಫೈನಲ್ URL ಇಲ್ಲಿ ಹಾಕಿ. ನೆಕ್ಸ್ಟು ಡಿಸ್ಪ್ಲೇ ಪಾತು, ಡಿಸ್ಪ್ಲೇ ಪಾತ್ ಅಂತ ಹೇಳಿದರೆ ಇಲ್ಲಿ www.demo.com ಅಂತ ಕಾಣ್ತಾ ಇದೆ, ಸ್ಲ್ಯಾಶ್ ಕಾಣ್ತಾ ಇದೆ. ಸೊ ನಿಮಗೆ ಏನು ಈಸಿಯಾಗಿ ಅವ್ರಿಗೆ ತಿಳಿಸ್ಬೇಕು ಅದ್ರ ಜೊತೆಗೆ ಅದೊಂದು ಎಕ್ಸ್ಟೆನ್ಷನ್ ಥರ ಆ್ಯಡ್ ಆಗ್ತದೆ. ಇವಾಗ ಇಲ್ಲಿ ವರ್ಚುವಲ್ ಈವೆಂಟ್ ಹೋಸ್ಟ್ ಅಂತ ಇದೆ, ಸೊ ಇಲ್ಲಿ ವರ್ಚುವಲ್ ಸ್ಲ್ಯಾಶು ಲೈವ್ ಸ್ಲ್ಯಾಶು ಆ ಥರ ಜನರಿಗೆ ಈಸಿಯಾಗಿ ತಿಳಿಸುವಂಥದ್ದು ಒಂದು ಎಕ್ಸ್ಟೆನ್ಷನ್ ಆ್ಯಡ್ ಮಾಡುವಂಥದ್ದು. ಆಯಿತಾ, ಡಿಸ್ಪ್ಲೇ ಪಾತನ್ನ ಕೂಡ ಸೆಟ್ ಮಾಡ್ಕೊಳ್ಬೋದು. ಆ್ಯಂಡ್ ಹೆಡ್ಲೈನ್ಸ್ಗಳನ್ನು ಸೆಟ್ ಮಾಡಿ. ಸೊ ಮಿನಿಮಮ್ ನಿಮಗೆ ಅಪ್ ಟು 5 ಹೆಡ್ಲೈನ್ಸ್ಗಳನ್ನು ಹಾಕ್ಬೋದು, ಅದರಲ್ಲಿ 30 ಕ್ಯಾರೆಕ್ಟರ್ ಲಿಮಿಟ್ ಇರ್ತದೆ ಹೆಡ್ಲೈನ್ಸ್ ಅಂತ ಹೇಳಿದರೆ. ಸೊ ಒಂದು ಆ್ಯಡ್ ಕಾಪಿಯಲ್ಲಿ ಇವಾಗ ಸೊ ಇದು ಕಾಣಿಸ್ತಾ ಇದ್ದಲ್ಲ, ಸೊ ಇದು ಹೆಡ್ಲೈನ್ ಆಯಿತಾ. ಸೊ ಇಲ್ಲಿ ಕಾಣಿಸ್ತಾ ಇದ್ದಲ್ಲ, ಸೊ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಕೋರ್ಸು ಕ್ವೆರಿ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಇದು ಆವಾಗ ನಾನು ಏನು ಹಾಕಿದ್ದು ಡಿಸ್ಪ್ಲೇ ಪಾತು ಈ ಥರ ತೋರಿಸ್ಬೋದು ಅಂತ. ಆ್ಯಂಡ್ ಇದು ಹೆಡ್ಲೈನ್. ಆ್ಯಂಡ್ ಇಲ್ಲಿ ಕಾಣಿಸಿದಲ್ಲ ಇದು ಡಿಸ್ಕ್ರಿಪ್ಷನ್. ಸೊ ಇಲ್ಲಿ ಕಾಣಿಸಿದಲ್ಲ ಇದು ಪರ್ಫೆಕ್ಟ್ ಸರ್ಚ್ ಆ್ಯಡ್, ಸ್ಪಾನ್ಸರ್ಡ್ ಅಂತ ಬರ್ತಾ ಇದೆ. ಸೊ ಸ್ಪಾನ್ಸರ್ಡ್ ಅಂತ ಬಂದರೆ ಅದು ಸರ್ಚ್ ಆ್ಯಡ್ ಅಂತ, ನೀವು ಪೇ ಮಾಡಿ ಸರ್ಚ್ ಇಂಜಿನ್ ರಿಸಲ್ಟ್ ಪೇಜಲ್ಲಿ ರ್ಯಾಂಕ್ ಮಾಡಿಸಿದ್ದೀರಾ ಅಂತ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಹೆಡ್ಲೈನು URL. ಸೊ ನೆಕ್ಸ್ಟು ಅದೆಲ್ಲ ಸೆಟ್ ಆಗಿ ಡಿಸ್ಕ್ರಿಪ್ಷನ್ ಅಪ್ ಟು ನೀವು 5 ಹಾಕ್ಬೋದು, 90 ಕ್ಯಾರೆಕ್ಟರ್ ಲಿಮಿಟ್ ಇದೆ. ಆ್ಯಂಡ್ ಸೈಟ್ ಲಿಂಕ್ಸ್ಗಳು ನಿಮ್ಮ ವೆಬ್ಸೈಟಲ್ಲಿ ಆಲ್ರೆಡಿ ನಿಮ್ಮ ಹತ್ರ ವೆಬ್ಸೈಟಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಮೆಸೇಜ್ ಇರುವಂಥ ಪೇಜ್ ಇದ್ದರೆ ಆ ಪೇಜನ್ನ ಕೂಡ ಇಲ್ಲಿ ಹಾಕ್ಬೋದು. ಕ್ರಿಯೇಟ್ ಅಂತ ಆಪ್ಷನ್ ಕೊಟ್ಟು ಇಲ್ಲಿ ಆ ಪೇಜನ್ನ ಲಿಂಕ್ ಹಾಕಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬರೆದು ಫೈನಲ್ URL ಹಾಕಿ ಪೇಸ್ಟ್ ಮಾಡುವಂಥದ್ದು. ಆ್ಯಂಡ್ ನೆಕ್ಸ್ಟು ಕಾಲ್ಔಟ್ ಅಂತ ಇದೆ. ಕಾಲ್ಔಟ್ ಅಂತ ಹೇಳಿದ್ರೆ ಮೇಲೆ ಯಾವುದಾದ್ರು ಆಫರ್ಸ್ಗಳನ್ನು ಕೊಡೋದಿದ್ರೆ ಅಥವಾ ಏನಾದರೂ ಜನರಿಗೆ ಈಸಿಯಾಗಿ ಹೇಳೋದಿದ್ರೆ, ಇವಾಗ ಒಂದು ಶರ್ಟ್ ಮೇಲೆ 50% ಡಿಸ್ಕೌಂಟ್ ಇದ್ದರೆ ಅಥವಾ ಬೆಸ್ಟ್ ಕ್ವಾಲಿಟಿ ಇದ್ದರೆ ಅದನ್ನು ಹೇಳುವಂಥದ್ದು ಜನರಿಗೆ. ಇವಾಗ ಕಾಲ್ಔಟ್ ಇಮೇಜಸ್ ತೋರಿಸ್ತೇನೆ. ಇಲ್ಲಿ ಕಾಣಿಸಿದೆ ಫ್ರೀ ಶಿಪ್ಪಿಂಗು, ಇಲ್ಲಿ ಕಾಣಿಸಿದೆ ಫ್ರೀ ಶಿಪ್ಪಿಂಗು, 24/7 ಕಸ್ಟಮರ್ ಸರ್ವಿಸು, ಪ್ರೈಸ್ ಮ್ಯಾಚಿಂಗು. ಸೊ ಏನೆಲ್ಲ ನಿಮ್ಗೆ ಈಸಿಯಾಗಿ ಕ್ವಿಕ್ಕಾಗಿ ನಿಮ್ಮ ಒಂದು ಸರ್ವಿಸನ್ನು ಜನರಿಗೆ ರೀಚ್ ಮಾಡಬೇಕು. ಆ್ಯಂಡ್ ಅದರ ಏನಾದರೂ ಅದರಲ್ಲಿ ಒಂದು ಬೆಸ್ಟ್ ಇದ್ದರೆ ಅಥವಾ ಏನಾದರೂ ಒಂದು ಆಫರ್ ಥರ ಕೊಡೋದಿದ್ರೆ ಅಥವಾ ಒಂದು ಕ್ವಾಲಿಟಿ ಇದ್ದರೆ ಆ ಕಂಟೆಂಟಲ್ಲಿ ನೀವು ಅದನ್ನು ಜನರಿಗೆ ಈಸಿಯಾಗಿ ಶೋ ಮಾಡಬೇಕು. ಸೊ ದಿಸ್ ಈಸ್ ಫ್ರೀ ಶಿಪ್ಪಿಂಗ್, 24/7 ಕಸ್ಟಮರ್ ಸರ್ವಿಸ್, ಪ್ರೈಸ್ ಮ್ಯಾಚಿಂಗ್ ಎಲ್ಲ ಇದೆಯಲ್ಲ. ಸೊ ಈ ಥರ ಕಾಲ್ಔಟ್ ಎಕ್ಸ್ಟೆನ್ಷನ್ ಕೂಡ ಹಾಕ್ಬೋದು. ಸೊ ಈ ಥರ ಎಲ್ಲ ಸೆಟ್ ಮಾಡಿ ನೀವು ಒಂದು ಆ್ಯಡ್ ಕಾಪಿನ ಮಾಡಿ ಬಿಟ್ಟರೆ ನಿಮ್ಮ ಆ್ಯಡ್ ಕಾಪಿ ಅನ್ನೋದು ಒಂದು ಒಳ್ಳೆಯ ವೇಯಲ್ಲಿ ರೀಚ್ ಆಗ್ತದೆ. ಇಲ್ಲಿ ಅವರು ಕೂಡ ರೆಕಮೆಂಡ್ ಬಜೆಟ್ ಇದೆ, ಇಲ್ಲ ಅಥವಾ ನೀವು ಮಿನಿಮಮ್ ಬಜೆಟನ್ನು ಸೆಟ್ ಮಾಡ್ಬೋದು. ಸೊ ಮಿನಿಮಮ್ 3000 ಇಟ್ಟರೆ ಬೆಸ್ಟು, ಅಥವಾ ನೀವು ರ್ಯಾಂಡಮ್ ಆಗಿ ಮಾಡ್ತಾ ಇದ್ರು 1000 ರನ್ ಮಾಡ್ಬೋದು. ಕಸ್ಟಮ್ ಬಜೆಟ್ ನಾನು 3000 ಇಡ್ತೀನಿ. ಇದು ನಿಮ್ಮ, ಸೊ ಇಲ್ಲಿ ವೀಕ್ಲಿ ಕನ್ವರ್ಷನ್, ವೀಕ್ಲಿ ಕ್ಲಿಕ್ಸ್ ಎಷ್ಟು ಸಿಗುತ್ತೆ, ಅವರೇಜ್ CPC, ಕಾಸ್ಟ್ ಪರ್ ಕ್ಲಿಕ್ಕು ಆಲ್ರೆಡಿ ಡಿವೈಡ್ ಆಗಿ ಬರ್ತಾ ಇದೆ ನೋಡಿ ಇಲ್ಲಿ ರಿಸಲ್ಟು. ಸೊ ಇಷ್ಟು ಬಜೆಟ್ ಇಟ್ಟರೆ ಎಷ್ಟು ವೀಕ್ಲಿ ಕ್ಲಿಕ್ಸು, ದಿಸ್ ಈಸ್ ಎಸ್ಟಿಮೇಟೆಡ್ ನಂಬರ್ ಆಫ್ ಕ್ಲಿಕ್ಸ್ ದಟ್ ಯು ಕ್ಯಾನ್ ಎಕ್ಸ್ಪೆಕ್ಟೆಡ್ ಗೆಟ್ ಆನ್ ಟಿಪಿಕಲ್ ವೀಕ್. 1 ವೀಕಿಗೆ ಇಷ್ಟು ಸಿಗ್ಬೋದು ಆ್ಯಂಡ್ ಎವರೇಜ್ CPC ಇಷ್ಟು ಕಟ್ಟಾಗ್ಬೋದು ಆ್ಯಂಡ್ ವೀಕ್ಲಿ ಕಾಸ್ಟು ಇಷ್ಟಾಗ್ಬೋದು ಅಂತ. ಸೊ ನೆಕ್ಸ್ಟ್ ಕೊಟ್ಟು
ಇಲ್ಲಿ ನಿಮ್ಮ ಕ್ಯಾಂಪೇನ್ ಓವರ್ ವ್ಯೂ ಬರ್ತದೆ, ನೀವು ಏನೆಲ್ಲ ಸೆಟ್ ಮಾಡಿದ್ದೀರ, ಏನೆಲ್ಲ ಎಲಿಮೆಂಟ್ಸ್ಗಳನ್ನು ಹಾಕಿದ್ದೀರ ಅದೆಲ್ಲ ಓವರ್ ವ್ಯೂ ಇದರಲ್ಲಿ ಬರ್ತದೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಏನಾದರೂ ಕರೆಕ್ಷನ್ ಇದ್ದರೆ ಹೋಗಿ ಪುನಃ ಅದೇ ಆ್ಯಡ್ ಕಾಪಿಯಲ್ಲಿ ಕರೆಕ್ಷನ್ ಮಾಡ್ಕೊಳ್ಬೋದು. ನೆಕ್ಸ್ಟು, ಸೊ ಇಲ್ಲಿ ನಂದು ಕೀವರ್ಡ್ಸ್ಗಳನ್ನು ಹಾಕಿಲ್ಲ ಬಿಕಾಸ್ ನಾ ಡೆಮೋ ರೆಕಾರ್ಡ್ ಮಾಡೋದ್ರಿಂದ. ನೆಕ್ಸ್ಟು, ಸೊ ರಿವ್ಯೂವಲ್ಲಿ ಸ್ವಲ್ಪ ಯಾಕೆ ಯಾರು ತೋರಿಸಿದೆ ಅಂತ ಹೇಳಿದ್ರೆ ಕೀವರ್ಡ್ಸ್ಗಳನ್ನು ನಾನು ಕರೆಕ್ಟಾಗಿ ಹಾಕಿಲ್ಲ. ಸೊ ನಿಮಗೆ ಎಕ್ಸಾಂಪಲ್ನ ತೋರಿಸೋದ್ರಿಂದ, ಸೊ ಜಸ್ಟ್ ರ್ಯಾಂಡಮ್ ಆಗಿ ಹೇಳ್ತಾ ಹೋಗಿದ್ದು. ಸೊ ಇದು ಓವರ್ ವ್ಯೂ ಆದಮೇಲೆ ಸಬ್ಮಿಟ್ ಆಪ್ಷನ್ ಸಿಗುತ್ತೆ. ಸಬ್ಮಿಟ್ ಕೊಟ್ಟಿದ್ರೆ ನಿಮ್ಮ ಸರ್ಚ್ ಆ್ಯಡು ಲೈವ್ ಹೋಗ್ತದೆ. ಸೊ ಅದಕ್ಕಿಂತ ಮುಂಚೆ ನೀವು ಬಿಲ್ಲಿಂಗ್ ಮಾಡಿರಬೇಕು. ಸೊ ಬಿಲ್ಲಿಂಗಲ್ಲಿ ನಿಮ್ಮ ಬಜೆಟನ್ನು ಫಿಕ್ಸ್ ಮಾಡಿರಬೇಕು. ಸೊ ಇಷ್ಟು ಮಾಡಿ ಆ್ಯಂಡ್ ಓವರ್ ವ್ಯೂವಲ್ಲಿ ಎಲ್ಲ ಚೆಕ್ ಮಾಡಿ, ಏನಾದರೂ ಕರೆಕ್ಷನ್ ಇದ್ರೆ ಮಾಡಿ ಸಬ್ಮಿಟ್ ಕೊಟ್ಟಿದ್ರೆ ನಿಮ್ಮ ಆ್ಯಡು ಲೈವ್ ಹೋಗ್ತದೆ. ಸೊ ಇದು ಒಂದು ಬೇಸಿಕ್ ಸೆಟಪ್, ಹೇಗೆ ಸರ್ಚ್ ಆ್ಯಡ್ ಮಾಡುವುದಂತ. ಸೊ ಇದರ ಕಂಪ್ಲೀಟ್ ಡೀಟೇಲ್ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಥ್ಯಾಂಕ್ ಯು, ಬಾಯ್.